राधे राधे नन्न रसी राधे। हेलो याक बल सुळ्ळु हेळिदे सर नानु इंचर मनलिल्ल अंत ननगे सुळ्ळु हेळिदे याके सर परिस्थिति बेरे इदे नन्न मातु केळि इल्ल निन्न मातु केळो व्यवधान इल्ल ननगे इंचर फोन कोडु माताडबेकु सर ಈಗ ಮಾತಾಡಕ್ಕಾಗಲ್ಲ ನನ್ನ ಸೊಸೆ ಹತ್ರ ಮಾತಾಡಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ ನಾನು ಹೇಳ್ತಾ ಇದೀನಿ ಕೊಡು ಫೋನ್ ಸರ್ ಇಂಚರ ಸಿಸ್ಟರ್ ಇಂದ್ರಾಣಿ ಮುನ್ ಜೊತೆ ಇದ್ದಾರೆ ಈಗ ಫೋನ್ ಕೊಡಕ್ಕಾಗಲ್ಲ ಸರ್ ಅರ್ಥ ಮಾಡ್ಕೊಳ್ಳಿ ಏನು ಇಂದ್ರಾಣಿ ಜೊತೆಗ ಅಲ್ಲೇನ್ ಮಾಡ್ತಿದಾಳೆ ಸರ್ ನಾನು ಆಮೇಲೆ ಎಲ್ಲ ಹೇಳ್ತೀನಿ ಸರ್ ನೋಡು ನಿನಗೆ ಗೊತ್ತಲ್ವಾ ನಿನ್ನೆ ರಾತ್ರಿ ನಾನು ಎಲ್ಲಿದ್ದೆ ಅಂತ ಇಲ್ಲ ಅಣ್ಣ ಸುಳ್ಳು ಹೇಳಬೇಡ ನನ್ನತ್ರ ಅವರಿ ಪ್ಲೀಸ್ ನಿನ್ನತ್ರ ನಾನು ಯಾಕ ಸುಳ್ಳು ಹೇಳಿ ಹೇಳು ರಾತ್ರಿ ನಾನು ಬೇಗ ಮಲ್ಕೊಂಡ್ಬಿಟ್ಟಿದ್ದೆ ಬೆಳಿಗ್ಗೆ ಎದ್ದಾಗಿಂದ ಯಾರು ಇದ್ರ ಬಗ್ಗೆ ಮಾತೇ ಆಡ್ತಿಲ್ಲ ಬೇಕಾದ್ರೆ ಅಮ್ಮನತ್ರ ಕೇಳಿ ಹೇಳ ಒಂದ್ 2 ನಿಮಿಷ ಮಾತಾಡಿದ್ರೆ ಎಲ್ಲ ಹೇಳ್ಬಿಡ್ತಾರೆ ಬೇಡ ಅವರಿಗೆ ಅವರೇನೋ ಹೇಳ್ತಾರೆ ಆದ್ರೆ ಅಪ್ಪನಿಗೂ ಅತ್ತೆಗೂ ಗೊತ್ತಾದ್ರೆ ನಿನಗೆ ತೊಂದ್ರೆ ಆಗುತ್ತೆ ಬೇಡ ಮತ್ತೆ ಏನು ಮಾಡ್ತೀಯಾ ಅಣ್ಣ ಅದೇ ಗೊತ್ತಾಗ್ತಿಲ್ಲ ಅವರಿಗೆ ನೀನು ಬಂದಾಗ ತುಂಬಾ ಕುಡಿದ್ ಬಂದಿದೆ ಅಂತೆ ಅದಕ್ಕೆ ನಿಮಗೆ ಏನು ನೆನಪಿಲ್ಲ ಅನ್ಸುತ್ತೆ ಏನಂದೆ ನಾನು ಬಂದಾಗ ಕುಡಿದ್ ಬಂದಿದ್ನ ಹೂ ತುಂಬಾ ವಾಸನೆ ಬರ್ತಿತ್ತು ಅಂತ ಅಮ್ಮ ಗೊಂಡಾಡ್ತಿದ್ರು ಥ್ಯಾಂಕ್ ಯು ಸೋ ಮಚ್ ನಾನು ಏನು ಮಾಡ್ದೆ ಥ್ಯಾಂಕ್ಸ್ ಹೇಳೋ ಅಂತದ್ದು ಕುಡಿದಿದೆ ಅಂದ್ಯಲ್ಲ ಈಗ ನನಗೆ ನೆನಪಾಗ್ತಿದೆ ನೆನ್ನೆ ರಾತ್ರಿ ನಾನು ಮಿಥುನ್ ಜೊತೆ ಇದ್ದೆ ಮಿಥುನ್ ಕಾಲ್ ಮಾಡಿದ್ರೆ ನನಗೆ ಎಲ್ಲಾ ವಿಷಯ ಗೊತ್ತಾಗುತ್ತೆ ಹಲೋ ಮಿಥುನ್ ಅಗಸ್ತ್ಯ ಎರಡು ವಿಷಯ ಮೊದಲನೇದು ಕೂಗಬೇಡ ತಲೆ ಸಿಡಿದೋಗ್ತಿದೆ ನನಗೆ ಎರಡನೇದು ಜೀವನದಲ್ಲಿ ಇನ್ನೊಂದು ಸಲ ನನಗೆ ಕುಡಿಯೋಕೆ ಕರಿಬೇಡ ಯಾಕೋ ಏನಾಯ್ತು ನಿನ್ನಿಂದ ನೆನ್ನೆ ರಾತ್ರಿ ಎಲ್ಲ ನನ್ನ ಹೆಂಡತಿ ಕುಡ್ಕೊಂಡು ಬಂದಿದ್ದೀನಿ ಅಂತ ಟಾರ್ಚರ್ ಕೊಟ್ಬಿಟ್ಲು ನಗಬೇಡ ಅಗಸ್ತ್ಯ ಆಯ್ತಪ್ಪ ಸಾರಿ ನಗಲ್ಲ ಅಂದಾಗೆ ಮಿಥುನ್ ನಿನ್ನಿಂದ ಒಂದು ಹೆಲ್ಪ್ ಬೇಕಿತ್ತು ಕುಡಿಯೋದು ಒಂದು ಬಿಟ್ಟು ಬೇರೆ ಏನಿದ್ರೂ ಕೇಳು ಮಾಡ್ತೀನಿ ಕುಡಿಯಕ್ಕೆ ಕರೀತಾ ಇಲ್ಲಪ್ಪ ಮಿಥುನ್ ನೆನ್ನೆ ರಾತ್ರಿ ಕುಡಿದ ಮೇಲೆ ನಾನು ಎಲ್ಲಿಗೆ ಹೋಗಿದೆ ನಿನಗೇನಾದರೂ ಗೊತ್ತಾ ಯಾಕೆ ನಿನಗೆ ಗೊತ್ತಿಲ್ವಾ ಇಲ್ಲ ಕಣೋ ಅದೇ ಕಣೋ ಪ್ರಾಬ್ಲಮ್ ಕುಡಿದ ಮೇಲೆ ನನಗೆ ಏನು ನೆನಪೇ ಇರಲ್ಲ ಇಲ್ಲ ನನಗೂ ನೆನಪಿಲ್ಲ ಆದರೆ ಕ್ಯಾಬ್ ಡ್ರೈವರ್ ಕೇಳಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಏನು ಕ್ಯಾಬ್ ಡ್ರೈವರಾ ಹ್ಞೂ ನಮ್ಮ ಕಂಪ್ನಿ ಕ್ಯಾಬಲ್ಲೇ ಹೊರಟಿದ್ದಲ್ವಾ ನೀನು ಸರಿ ಡ್ರೈವರನ್ನ ಕೇಳಿ ಹೇಳ್ತೀಯಾ ಸರಿ ಕೇಳ್ತೇನೆ ಹಾ ಜೀವನ್ ನಿನ್ನೆ ನನ್ನ ಫ್ರೆಂಡ್ ಅಗಸ್ತ್ಯಂಗೆ ಒಂದು ಕ್ಯಾಬ್ ಅರೇಂಜ್ ಮಾಡಿದ್ರಲ್ಲ ಅದ್ರ ಟ್ರಿಪ್ ಡೀಟೇಲ್ಸ್ ತಗೊಂಡು ಕಳಿಸಿ ನನಗೆ ಉರ್ವಿ ಇನ್ಶೂರೆನ್ಸ್ ಬ್ರೇಸ್ಲೆಟ್ ನನ್ನ ಕೈಯಲ್ಲಿದೆ ಅಂದರೆ ನಿನ್ನೆ ರಾತ್ರಿ ನಾನು ಅವಳನ್ನ ಮೀಟ್ ಮಾಡಿದ್ದೀನಿ ಅಂತ ಅರ್ಥ ಆದರೂ ಅವಳು ನನ್ನ ಜೊತೆ ಯಾಕೆ ಬಂದಿಲ್ಲ ಅಷ್ಟಕ್ಕೂ ಮನೆಯವ್ರಿಗೆ ನಾನು ನಿನ್ನೆ ರಾತ್ರಿ ಎಲ್ಲಿದೆ ಅಂತ ಎಲ್ಲ ಗೊತ್ತಿದೆ ಆದರೂ ಯಾರು ನನಗೆ ಏನು ಹೇಳ್ತಿಲ್ಲ ನೀನೇನ್ ದೇವ್ರ ಬಿಟ್ಟಿರೋ ಗೂಳಿನೇನು ಹೇಳೋ ಕೇಳೋರು ಯಾರಿಲ್ವಾ ಇಲ್ಲಕ್ಕ ಅದು ಏನಾಯ್ತು ಅಂದ್ರೆ ನೀನ್ ಅಡ್ಕಸ್ಬಿ ಫ್ರೆಂಡ್ ಅವನು ಫೋನ್ ಮಾಡಿತಾನೆ ಇಸ್ಬಿಟ್ಟು ಆಡೋಣ ಬಾ ಅಂತ ಹೋಗಿರ್ತಿಯಲ್ಲ ಇಲ್ಲಕ್ಕ ನಾನು ಜೂಜ್ ಆಡೋದನ್ನ ಬಿಟ್ಬಿಡ್ತೀನಿ ಸುಳ್ಳು ಹೇಳಿದ್ರೆ ಅಲ್ಲಿ ಉದುರ್ಸ್ಬಿಡ್ತೀನಿ ಶಂಕ್ರ ಫೋನ್ ಮಾಡಿದ್ದ 3 ಲಕ್ಷ ಸೋತ್ಯಂತೆ ಸುಳ್ಳು ಹೇಳ್ತಿದ್ದಾನೆ ಅವನ್ ಮಾತನ್ ನಂಬೇಡ ನೀನು ನಾನು ಕಳ್ಕೊಂಡಿರೋದು 2.5 ಲಕ್ಷ ಅಷ್ಟೇ
ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಅಯ್ಯೋ ನನ್ನ ವಿಷಯ ಬಿಡಕ್ಕ, ನೀನ್ ಸಾವಿನ ದಬ್ಬಡಿಗೆ ಹೋಗಿ ವಾಪಸ್ ಬಂದಿ ಅಂತೆ ಮೇಘ ಹೇಳ್ತಿದ್ಲು. ಯಾವ್ದೋ ಹುಡುಗಿ ಬಂದು ಕಾಪಾಡ್ಲಂತೆ ನಿನ್ನ. ಏನೋ ಮಾತು ಮರೆಸಿದ್ಯಾ? ನಿನ್ ಮೇಲೆ ನನ್ ಕಾಳಜಿ ಇಲ್ವಾ ಹೇಳು. ದೇವತೆ ತರ ಬಂದು ಕಾಪಾಡ್ಲಂತೆ ಆ ಹುಡುಗಿ ಇವಳೇ ಅಲ್ವಾ? ಇಂಚರ ಇವಳೇ ಆ ಹುಡುಗಿ. ಇಂಚರ ಇವನೇ ನನ್ನ ತಮ್ಮ ಏಮು ಅಂತ. ದೊಡ್ಡ ಉಪಕಾರ ಆಯ್ತು ನಿಮ್ಮಿಂದ. ನಮ್ಮ ಅಕ್ಕ ಇಲ್ದೆ ಈ ಮನೇಲಿ ಏನೂ ಇಲ್ಲ ಇಂಚರ. ದುಡ್ಡು ಕಳೆದಿದೆ ಅಂತ ಬೆಣ್ಣೆ ಹಚ್ಚಬೇಡ. ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ನೀವು? ಸಂತೋಷ್, ವ್ಯವಧಾನ ಇಲ್ಲದೆ ಅವ್ರ ತರ ಆಡ್ಬೇಡ. ಹಣ ನೀನು ಬಾಗಿಲು ತೆಗಿ, ಅಗಸ್ತ್ಯರ ಕೂಡ ಹಾಕಿ ತಪ್ಪು. ಇಲ್ಲ, ನನ್ನ ನಿರ್ಧಾರನ ನಾನು ಬದಲಾಯಿಸೋದಿಲ್ಲ. ಸ್ವಲ್ಪ ಯೋಚನೆ ಮಾಡ್ ಸಂತೋಷ್. ಇದರಲ್ಲಿ ಯೋಚನೆ ಮಾಡುವಂತದ್ದು ಏನು ಇಲ್ಲ ಅಕ್ಕ. ಅಗಸ್ತ್ಯನ್ನ ನಾನಾಗೆ ನಾನು ಇಂದ್ರಾಣಿ ಮನೆ ಕಳಿಸುವಂತ ತಪ್ಪು ಮಾಡೋದಿಲ್ಲ. ನನಗೆ ನನ್ನ ಮಗನ ಜೀವ ಮುಖ್ಯ. ಅಣ್ಣ, ನೀನು ಅಗಸ್ತ್ಯನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ತಪ್ಪಲ್ಲ, ಆದರೆ ಅಗಸ್ತ್ಯನ ಮನಸ್ಸಲ್ಲಿ ಏನಿದೆ ಒಂದ್ಸಲ ಯೋಚನೆ ಮಾಡು. ಅವನ್ ಹೆಂಡತಿ ಹೇಳಿದಳು ಸಂತೋಷ್, ಅವನಿಗೆ ಅವಳನ್ನ ಕರ್ಕೊಂಡು ಬರಬೇಕು ಅನ್ಸಲ್ವಾ? ಅವಳು ಅಗಸ್ತ್ಯನ ಹೆಂಡತಿ ಮಾತ್ರ ಅಲ್ಲ ಅಕ್ಕ, ನನ್ನ ಮಗಳು ಕೂಡ. ಹೌದು, ನಾನು ಹೋಗಿ ಅವಳನ್ನ ಕರ್ಕೊಂಡ್ಬರ್ತೀನಿ. ಅಲ್ಲ ಸಂತೋಷ್, ನನಗೂ ಭಯ ಇದೆ. ಇಂಚರ ಇಂದ್ರಾಣಿ ಮನೆಗೆ ಹೋಗಿದ್ದಾಳೆ ಅಂತ, ಆದರೆ ಅವಳನ್ನ ಕರ್ಕೊಂಡ್ಬರೋದಕ್ಕೆ ನನ್ನ ಮಗನ ಕಳಿಸೋದ? ಇಲ್ಲ ಅಕ್ಕ, ನನ್ನ ಮಗನ ನಾನು ಎಲ್ಲಿಗೂ ಕಳಿಸಲ್ಲ. ನೀನು ಕರೆದ್ರೂ ಇಂಚರ ಬರಲಿಲ್ಲ ಅಂದರೆ ಏನಾಗುತ್ತೆ ಸತೀಶ್? ಇಂಚರ ಅವಳಾಗಿ ಅವಳೇ ಹೋಗಿದ್ದಾಳೆ, ಕೆಲಸ ಮುಗಿಯೋ ತನಕ ಬರಲ್ಲ ಅಂತ ಮೆಸೇಜ್ ಕೂಡ ಮಾಡಿದ್ದಾಳೆ. ಅಕಸ್ತೇನ್ ಬಿಟ್ಟು ಬೇರೆ ಯಾರು ಏನೇ ಮಾಡಿದ್ರು ಬರಲ್ಲ ಅನ್ಸುತ್ತೆ ನನಗೆ. ಹಲೋ, ಹೇಳು ಬಾಲ. ಸರ್, ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕಾಗಿತ್ತು. ಕೇಳು. ಅಗಸ್ಯ ಬ್ರದರ್ಗೆ ಇಂಚರ ಸಿಸ್ಟರ್ ಇಲ್ಲಿರೋದು ಗೊತ್ತಾ? ಗೊತ್ತು. ಈಗ ಅವನು ಇಂದ್ರಾಣಿ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೀನು ಇಂಚರ ಅಲ್ಲಿದ್ದಾಳೆ ಅಂತ ಮೊದಲೇ ಹೇಳಿದ್ದಿದ್ರೆ ತಡಿಬೋದಾಗಿತ್ತು. ಸರ್, ಅಗಸ್ಯ ಬ್ರದರ್ ಇಲ್ಲಿಗೆ ಬರಬಾರ್ದು. ಅದು ನನಗೆ ಗೊತ್ತಿಲ್ವಾ ಬಾಲ? ಏನಾಗಿದೆ ಇಂಚರ ನಿನಗೆ? ಯಾವ್ದಕ್ಕೆ ಕಾಲಿಗೆ ಹೋದೆ ನೀನು? ನಮ್ಮಲ್ಲಿ ಒಬ್ರು ಬುದ್ಧಿವಂತೆ ಅಂತ ಅನ್ಕೊಂಡಿದ್ದೆ, ನೀನು ಇಂಥ ಕೆಲಸ ಮಾಡದ? ಏನಿ ಕಾಲಿಗೆ ಹೋದೆ? ಒಂದ್ಸಲ ಮನೆಯವ್ರ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ಆ, ಈಗಲೇ ಹೊರಟು ಬಾ ಅಲ್ಲಿಂದ. ಇಲ್ಲ ಮಾವ, ಕೆಲಸ ಮುಗಿಯೋ ತನಕ ನಾನು ಬರಲ್ಲ ಅಲ್ಲಿಗೆ. ಇಂಚರ, ಅಲ್ಲಿ ಯಾವ ಕೆಲಸನೂ ಆಗಲ್ಲ. ಅದು ಇಂದ್ರಾಣಿ ಮನೆ, ಎಲ್ರು ತಿನ್ನೋ ರಾಕ್ಷಸಿ ಅವಳು. ಸುಮ್ಮನೆ ವಾಪಸ್ ಬಂದ್ಬಿಡು. ಸಾರಿ ಮಾವ, ನನ್ನ ಹತ್ರ ಬೇರೆ ದಾರಿ ಇರಲಿಲ್ಲ. ನಾನು ವೈದೇಹಿ ಅಮ್ಮನ್ನ ಕರ್ಕೊಂಡು ಬರೋ ತನಕ ಇಲ್ಲೇ ಇರ್ತೀನಿ. ಏನೇ, ನಾನು ಕೇಳದೆ ಇದ್ರೂ ಬಳಸ್ತೇನೆ ಇದೆಯಾ? ಏನು, ಯಾವತ್ತು ನಾನು ಬಳಸೇ ಇಲ್ಲ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಲ್ಲ. ಯಾವತ್ತು ಮಾಡಿದ್ರೆ ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೆ? ಬೇರೆಯವರೆಲ್ಲ ಎಲ್ಲಿ? ಊರ್ವಿ ರೂಮ್ ಬಿಟ್ಟು ಆಚೆ ಬರ್ತಾ ಇಲ್ಲ. ಇನ್ನ ಭಾವ ಸುಧಾಕ ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ. ಅಗಸ್ತ್ಯ ಅಂತೂ ರೂಮ್ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅಣ್ಣ, ಮಾತೇ ಕೇಳ್ತಾ ಇಲ್ಲ. ಈ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ರೂಮಲ್ಲಿ ಕೂಡ ಹಾಕ್ತಾರಲ್ಲ, ಹಾಗೆ ಕೂಡ ಹಾಕಿದ್ದಾರೆ ಪಾಪ ಅಗಸ್ತ್ಯನ್ನ. ಎಷ್ಟೊತ್ತು ಅಂತ ಹುಡುಗ ಅಲ್ಲೇ ಕೂತಿರ್ತಾನೆ ಹೇಳಿ? ನಾನು ಅದೇ ಹೇಳ್ದೆ, ಅಣ್ಣ ಮಾತೇ ಕೇಳ್ತಿಲ್ಲ. ಭಾವ ಯಾವತ್ತಾನೆ ಯಾರ ಮಾತು ಕೇಳ್ತಾರೆ ಹೇಳಿ? ಯಾರ ಮಾತು ಕೇಳ. ಅಣ್ಣ, ಊಟದ ಹೊತ್ತಾಯ್ತು, ಈಗಾದ್ರೂ ಅಗಸ್ತ್ಯನ ಹೊರಗಡೆ ಕರ್ಕೊಬ್ಬ. ಇಲ್ಲ. ಅಲ್ಲ ಭವ, ಅವನ್ ತಿಂಡಿ ಊಟ ಏನು ಮಾಡ್ತಾ ಇಲ್ಲ, ಎಷ್ಟೊತ್ತು ಉಪವಾಸ ಇರಕ್ಕಾಗತ್ತೆ ಹೇಳಿ? ಅವನು ತಟ್ಟೆಗೆ ಹಾಕೊಡು, ನಾನೇ ಹೋಗಿ ಕೊಟ್ಟು ಬರ್ತೀನಿ.